ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಕ್ರಾಂತಿ ಚಿತ್ರದ ಆಡಿಯೋ ರಿಲೀಸ್ ಟೈಮಲ್ಲಿ ನಡೆಯಬಾರದ ಒಂದು ಘಟನೆ ನಡೆಯುತ್ತದೆ. ಯಾವನೋ ಒಬ್ಬ ಕಿಡಿಗೇಡಿ ಡಿಬಾಸ್ ಅವರ ಮೇಲೆ ಚಪ್ಪಲಿಯನ್ನೆಸುತ್ತಾನೆ. ಯಾರೂ ಇದನ್ನು ನಿರೀಕ್ಷಿಸಿರುವುದಿಲ್ಲ. ಆ ವಿಡಿಯೋ ಹೊರಬಂದ ಮೇಲೆ ಎಲ್ಲ ಅಭಿಮಾನಿಗಳು ಬಹಳನೇ ಬೇಜಾರಾಗ್ತಿದ್ದಾರೆ. ಎಷ್ಟೊಂದು ಜನ ಅಭಿಮಾನಿಗಳು ಕಣ್ಣೀರು ಕೂಡ ಇಡುತ್ತಿದ್ದಾರೆ. ನೀವು ಈ ಫೋಟೋದಲ್ಲಿ ನೋಡ್ತಿರ್ಬೋದು, ಆ ಕಿಡಿಗೇಡಿ ಡಿಬಾಸ್ ಅವರ ಮೇಲೆ ಚಪ್ಪಲಿ ಎಸೆತಿರುವುದನ್ನು. ಇದಕ್ಕೆ ತಕ್ಷಣ ಪ್ರತಿಕ್ರಿಯಿಸಿರುವ ಧನ್ವೀರ್ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಧನ್ವೀರ್ ಮತ್ತು ಡಿಬಾಸ್ ಅವ್ರದ್ದು ತುಂಬಾ ಒಳ್ಳೆ ಸಂಬಂಧ, ಅವರಿಬ್ಬರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ ಕೂಡ ನಾವು ಹೇಳ್ಬೋದು. ಇದಕ್ಕೆ ಪ್ರತಿಕ್ರಿಯಿಸುವ ಧನ್ವೀರ್ ಅವರು ಈ ಥರ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ. ನಿನ್ನೆ ಹೊಸಪೇಟೆಯಲ್ಲಿ ನಡೆದ ಘಟನೆ ತುಂಬ ನೋವುಂಟು ಮಾಡಿದೆ. ನಿಮ್ಮ ಮೇಲೆ ನಡೆದಿರುವ ಪಿತೂರಿ ಖಂಡನೀಯ. ನಿಮ್ಮ ಸಹಸ್ರ ಅಭಿಮಾನಿಗಳಲ್ಲಿ ಒಬ್ಬನಾಗಿ ಸಾಯೋವರೆಗೂ ನಿಮ್ಮ ಮೇಲಿನ ಅಭಿಮಾನ ದುಪ್ಪಟ್ಟಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈ ಘಟನೆಗೆ ಕಾರಣವಾದವರಿಗೆ ಭಗವಂತ ಒಳ್ಳೆಯದೇ ಮಾಡಲಿ, ಕೆಟ್ಟದು ಬಯಸಿದವರಿಗೂ ಒಳ್ಳೆಯದು ಮಾಡಿ ಎಂದು ಹೇಳಿಕೊಟ್ಟಿದ್ದೀರಾ ಬಾಸ್. ಕರ್ಮ ಎನ್ನುವುದು ಯಾರಿಗೂ ಬಿಟ್ಟಿರುವುದಿಲ್ಲ, ಕರ್ಮ ತಿರುಗುತ್ತೆ. ಚಪ್ಪಲಿ ಎಸೆದ ವ್ಯಕ್ತಿಗೂ ಅವನ ಮನಸ್ಥಿತಿಗೂ ಮತ್ತು ಪ್ರಚೋದಿಸಿದವರಿಗೂ ನೆಮ್ಮದಿ ಸಿಗಲಿ. ನಿಮ್ಮ ಸೆಲೆಬ್ರಿಟಿಗಳ ಅಭಿಮಾನದ ಮುಂದೆ ಈ ಘಟನೆಗಳು ಸಾಸಿವೆ ಕಾಳಿಗೆ ಸಮ. ನಿಮ್ಮ ಮೇಲಿನ ಅಭಿಮಾನದೊಂದಿಗೆ ಧನ್ವೀರ್, ನಿಮ್ಮೊಂದಿಗೆ ಸದಾ ನಾವು. ಒಟ್ಟಿನಲ್ಲಿ ಧನ್ವೀರ್ ಅವರು ಆ ಕೆಲಸ ಮಾಡಿದ ಕಿಡಿಗೇಡಿಯನ್ನು ಕ್ಷಮಿಸಿಬಿಡಿ ಎಂಬ ಮಾತನ್ನು ಹೇಳಿದ್ದಾರೆ. ಆದರೆ ಯಾರ ಬಿಟ್ಟರೂ ಡಿಬಾಸ್ ಅಭಿಮಾನಿಗಳು ಚಪ್ಪಲಿ ಎಸೆದವನನ್ನು ಸುಮ್ಮನೆ ಬಿಡಲು ಚಾನ್ಸೇ ಇಲ್ಲ. ಅವನಿಗಾಗಿ ಹುಡುಕಿ ಹುಡುಕುತ್ತಾರೆ ಎಂದು ನಾವು ಹೇಳಬಹುದು. ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.